ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ನಮ್ಮ ಪ್ರೀತಿಯ ಕನ್ನಡ ಭಾಷೆಯಲ್ಲಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್, ಹಾಗೆಯೇ ನಾರ್ಕೋಟಿಕ್ಸ್ ಬ್ಯೂರೋ ಅಂದರೆ ಮಾದಕ ವಸ್ತುಗಳ ಏನು ಒಂದು ನಿಗ್ರಹ ಪಡೆ ಏನಿದೆ ಅದರಲ್ಲಿ, ಹಾಗೆಯೇ ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸ್, ಆಯಿತಾ, ಪರೋಕ್ಷ ತೆರಿಗೆ ಮತ್ತು ಸೀಮಾ ಸುಂಕ ಇಲಾಖೆ ಏನಿದೆ, ಸೊ ಅದರಲ್ಲಿ SSLC ಯ ಮೇಲೆ ಅನೇಕ ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಅತ್ಯಂತ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಗಳು ಇವೆಲ್ಲ, ಸರಿನಾ? ಸೊ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹುದ್ದೆಗಳ ಹೆಸರು ನೋಡಿ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಂಥೇಳಿ ಕರೀತಾರೆ, MTS ಅಂಥೇಳಿ ಕರೀತಾರೆ. ಹಾಗೆಯೇ ಹವಾಲ್ದಾರ್ ಹುದ್ದೆಗಳು, ಆಯಿತಾ, ಹವಾಲ್ದಾರ್ ಈಸ್ ನಥಿಂಗ್ ಬಟ್ ಸಮ್ ಆಯಿತಾ ಪೊಲೀಸ್ ಟೈಪ್ ಇರುತ್ತೆ, ಬಟ್ ಪೊಲೀಸ್ ಥರ ಹುದ್ದೆಗಳು ಅಲ್ಲ ಇವು, ಆಯಿತಾ, ಕೆಲವೊಂದು ಆಫೀಷಿಯಲ್ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೊ ಹವಾಲ್ದಾರ್ ಹುದ್ದೆಗಳು, ಹಾಗೆಯೇ CBN ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂತ ಬರುತ್ತೆ, ಮಾದಕ ವಸ್ತುಗಳನ್ನು ನಿಗ್ರಹಿಸುವಂತಹ ಪಡೆ. ಹಾಗೆಯೇ CBIC ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸ್, ಈ ಸೀಮಾ ಸುಂಕ ಇಲಾಖೆ ಅಂತ ಏನು ಹೇಳ್ತೀವಿ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಕಂದಾಯ ಇಲಾಖೆ. ಸೊ ಅಲ್ಲಿ ಹವಾಲ್ದಾರ್ ಪೋಸ್ಟ್ಗಳು ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ಗಳಿಗೆ ನೋಟಿಫಿಕೇಶನ್ ಆಗಿದೆ. ಈ ವಿಡಿಯೋದಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಗೊತ್ತಾಗಿದೆ, SSLC ಯ ಮೇಲೆ ಅಂಥೇಳಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ಮೆಥಡ್ ಯಾವ ರೀತಿ ಇರುತ್ತೆ, ಎಲ್ಲವನ್ನು ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ದರೆ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆ್ಯಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು SSC ಏನು ವೆಬ್ಸೈಟ್ ಇದೆ, ಅದರಿಂದ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಅಪ್ಲಿಕೇಶನ್ ಲಿಂಕ್ ಇದೆ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಸೊ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅಪ್ಲಿಕೇಶನ್ ಆರಂಭ ಆಗುವಂಥ ದಿನಾಂಕ ಆಲ್ರೆಡಿ ಆರಂಭ ಆಗಿದೆ, January 18 February 17 ತನಕ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಎಲ್ಲವೂ ಆನ್ಲೈನ್ ಇದೆ, ಯಾವುದೇ ಕಾರಣಕ್ಕೂ ಆಫ್ಲೈನ್ ಇಲ್ಲ. ಹಾಗೆಯೇ ಈ ಎಕ್ಸಾಮ್ ನಡೆಯುವಂತಹ ದಿನಾಂಕವನ್ನು ಸಹ ಅವರು ಟೆಂಟೇಟಿವ್ ಆಗಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು, April 2023, ಸರಿನಾ? ಶೆಡ್ಯೂಲ್ ಆಫ್ CBT ಎಕ್ಸಾಮ್, CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನು ನಡೆಯುತ್ತೆ, April 2023 ನಡೆಯುತ್ತೆ. ಸೊ ಡೇಟನ್ನು ಕೊಡ್ತಾರೆ. ಹಾಗೆಯೇ ಎಕ್ಸಾಮ್ಸ್ಗಳು ನಮ್ಮ ಕರ್ನಾಟಕದಲ್ಲಿನೂ ಸುಮಾರು ಪ್ಲೇಸಸ್ಗಳೇ ನಡೀತವೆ ನಿಮಗೆ ಹೇಳ್ತೀವಿ ಎಲ್ಲೆಲ್ಲಿ ಅಂಥೇಳಿ. ಸೊ ಪೋಸ್ಟನ್ನು ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಪೋಸ್ಟ್ಗಳು ಅಂತೇಳಿ, MTS ಅಂತೇಳಿ ಹೇಳ್ತಾರೆ, ಆಯಿತಾ. MTS ಅಂತಂದರೆ ದೇಶದ ಅನೇಕ ಇಲಾಖೆಗಳೇನಿದ್ದಾವೆ, ಭಾರತ ಸರ್ಕಾರದ ಅನೇಕ ಇಲಾಖೆಗಳು. ಸೊ ಅದರಲ್ಲಿ ನಾನ್ ಕ್ಲೆರಿಕಲ್ ಅಂದರೆ ಆಯಿತಾ, ಕ್ಲರ್ಕ್ ಜಾಬ್ಗಳನ್ನು ಬಿಟ್ಟು ಉಳಿದಂತಹ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ, ಸರಿನಾ? ಆಫೀಸ್ನಲ್ಲಿರುವಂತಹ ಚಿಕ್ಕಪುಟ್ಟ ಕೆಲಸಗಳು. ಸೊ ಅದನ್ನೇನಂತ ಹೇಳ್ತಾರೆ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ಹೇಳ್ತಾರೆ. ಸೊ ಇದು Group C ಲೆವೆಲ್ನ ನಾನ್ ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ. ಸೊ ಇದು Group C ಹುದ್ದೆ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ನಾವು ಕಂಪೇರ್ ಮಾಡೋದಾದರೆ GPSTR ಇರ್ಬೋದು, ಆಯಿತಾ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಇರ್ಬೋದು, ಅಥವಾ SDA ಲೆವೆಲ್ನ ಹುದ್ದೆಗಳಾಗಿರ್ಬೋದು, ಆಯಿತಾ. ಹಾಗೆಯೇ ಆಯಿತಾ, ಆ ರೀತಿಯ ಒಂದು ಸ್ಕೇಲ್ನ ಹುದ್ದೆಗಳಿಗೆ ನಾವು ಕಂಪೇರ್ ಮಾಡ್ಬೋದಾಗಿದೆ. ಹಾಗೆಯೇ ಫ್ರೆಂಡ್ಸ್, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಜೊತೆಗೇ CBIC ಅಂತಂದರೆ ಆಲ್ರೆಡಿ ಹೇಳಿದ್ದೀವಿ, ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸ್, ಮತ್ತು CBN ಅಂತಂದರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂತೇಳಿ ಹೇಳ್ತಾರೆ. ಈ ಎಲ್ಲ ಇಲಾಖೆಗಳಲ್ಲಿ ಕಾನ್ಫರ್ಮ್ ಆಗಿದೆ. ಸೊ ಇವೆಲ್ಲವೂ ಬರೋದು ಯಾವುದು ಅಡಿಯಲ್ಲಿ ಅಂತ ನೋಡೋದಾದರೆ, ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಕಂದಾಯ ಇಲಾಖೆ ಏನಂತ ಹೇಳ್ತೀವಿ. ಸೊ ಆ ಇಲಾಖೆಯಲ್ಲಿ ಬರುವಂತಹ ಹುದ್ದೆಗಳು ಪ್ಯೂರ್ಲಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ಸ್ಗಳಾಗಿದ್ದಾವೆ. ಹಾಗೆಯೇ ಫ್ರೆಂಡ್ಸ್, ವೇಕೆನ್ಸೀಸ್ನ ನೋಡೋದಾದರೆ 10,880 MTS ಪೋಸ್ಟ್ಗಳಿದ್ದಾವೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ಗಳು. ಹವಾಲ್ದಾರ್ ಹುದ್ದೆಗಳು ಇನ್ CBIC ಮತ್ತು CBN 529 ಹುದ್ದೆಗಳಿದ್ದಾವೆ. ಹಾಗೆಯೇ ರಿಸರ್ವೇಷನ್ ಇರುತ್ತೆ, SC ST EWS ಅಂತೇಳಿ ಬರುತ್ತೆ. ಕನ್ನಡದ ಅನೇಕ ಅಭ್ಯರ್ಥಿಗಳು EWS ಬಗ್ಗೆ ಗೊತ್ತಿರಲ್ಲ ನಿಮಗೆ. ಸೊ ನಿಮ್ಮ ಕ್ಯಾಸ್ಟ್ ಒಂದು ವೇಳೆ SC ST OBC ಈ ಮೂರರಲ್ಲಿ ಬರಲಿಲ್ಲ ಅಂತಂದರೆ ನೀವೇನಾಗ್ತೀರಾ, EWS ಅಂಥೇಳಿ ನಿಮ್ಮನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಸ್ಥಾನವನ್ನು ಕಲ್ಪಿಸಿದರೆ, EWS ಒಂದು ಆಯಿತಾ ಲಿಸ್ಟನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ನಿಮ್ಮ ಕ್ಯಾಸ್ಟ್ ಅದರಲ್ಲಿ ಬರ್ತಾ ಇದ್ದರೆ ತಹಶೀಲ್ದಾರ್ ಕಡೆಯಿಂದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ನ ನೀವು ಪಡ್ಕೊಂಡು ಜಾಬಿಗೆ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಅದಕ್ಕಿಂತ ಮುಂಚೆ ಏಜ್ನ ನೋಡೋದಾದರೆ 18-25 ಆಗಿರಬೇಕಾಗತ್ತೆ. ಯಾವುದಕ್ಕಿದು MTS ಮತ್ತು ಹವಾಲ್ದಾರ್ ಪೋಸ್ಟ್, 18-25 ಒಳಗಡೆ ಇರಬೇಕಾಗತ್ತೆ. ಸೊ ಇದ್ರ ಜೊತೆಗೇ SC ST OBC ಕೆಟಗರಿಗಳಿಗೆ, ಹಾಗೆಯೇ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳಿಗೆ, ವಿಧವಾ ಅಭ್ಯರ್ಥಿಗಳಿಗೆ, PWD ವಿದ್ಯಾರ್ಥಿಗಳಿಗೆ ಏಜ್ ಸಡಿಲಿಕ್ಕೆ ಇರುತ್ತೆ. ಮುಂದೆ ಹೇಳ್ತೀವಿ ಯಾವ ರೀತಿ ಅಂಥೇಳಿ. ಹಾಗೆಯೇ ಹವಾಲ್ದಾರ್ ಇನ್ CBIC ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸ್ ಅಂತ ಏನು ಹೇಳಿದ್ವಿ, ಸೊ ಅದರಲ್ಲಿ ಆಗಿರ್ಬೋದು. ಹಾಗೆಯೇ ಕೆಲವೊಂದು ಮಲ್ಟಿಟಾಸ್ಕಿಂಗ್ ಪೋಸ್ಟ್ಗಳಿಗೆ 18-27 ಇರುತ್ತೆ.
ಸೊ ಅದಾದಮೇಲೆ ಎಸ್ ಸಿ ಎಸ್ ಟಿಗೆ 5 ವರ್ಷ ಸಡಿಲಿಕೆ ಇರುತ್ತೆ, ಆಯಿತಾ? ಮೇಲೆ ಹೇಳಿದ್ವಲ್ವ, ಆ ವರ್ಷದಿಂದ ಬಿಟ್ಟು ಮತ್ತೆ 5 ವರ್ಷ ನಿಮಗೆ ಸಡಿಲಿಕೆ ಇರುತ್ತೆ. ಒ ಬಿ ಸಿಗೆ 3 ವರ್ಷ ಸಡಿಲಿಕೆ ಇರುತ್ತೆ, ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿಗೆ 10, ಎಕ್ಸ್ ಸರ್ವಿಸ್ ಮ್ಯಾನ್ ಇರ್ಬೋದು, ಹಾಗೆಯೇ ಈಗ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳಿಗೆ, ಹಾಗೆಯೇ ವಿಡೋ ಆಗಿದ್ದರೆ, ಈ ರೀತಿಯ ಒಂದು ಏಜ್ ಸಡಿಲಿಕೆಯನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಸೊ ಹೌ ಟು ಅಪ್ಲೈ ಅಂತ ನೋಡೋದಾದರೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋದಾದರೆ, ಈ ವೆಬ್ಸೈಟ್ ಇದೆ ಅಲ್ವಾ, ssc.nic.in, ಸರಿನಾ? ಇದನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು. ಮೊದಲು ಪ್ರೊಫೈಲ್ ಕ್ರಿಯೇಟ್ ಮಾಡಿಕೊಂಡು, ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ನಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೇಮ್ ನೀವು ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಿರಲ್ವ, ಅದೇ ರೀತಿ. ಹಾಗೆಯೇ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, 100 ರುಪೀಸ್ ಇರುತ್ತೆ, ಸರಿನಾ? ನೀವು ಯಾವುದೇ MTS ಹಾಕಿರಿ ಅಥವಾ CBIC CBN ಯಾವುದಕ್ಕಾದರೂ ಹಾಕಿ 100 ರುಪೀಸ್ ಇರುತ್ತೆ. ಆ್ಯಂಡ್ ಬೇರೆ ಬೇರೆ ಪೋಸ್ಟ್ಗೆ ಒಂದೇ ಅಪ್ಲಿಕೇಶನ್ ಸಹ ಹಾಕ್ಬೋದು, ಅಲ್ಲಿ ಆಪ್ಷನ್ಸ್ ಇರ್ತವೆ. ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡೋದಾದರೆ, ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಈ ಒಂದು ರೀಜನ್ಗೆ ಒಳಪಡ್ತಾರೆ, KKR ಅಂಥೇಳಿ, ಕರ್ನಾಟಕ ಮತ್ತು ಕೇರಳ ರೀಜನ್ ಅಂಥೇಳಿ. ಸೊ ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಗುಲ್ಬರ್ಗ, ಎಸ್ ಕಲಬುರಗಿ ಅಥವಾ ಗುಲ್ಬರ್ಗ, ಮಂಗಳೂರು, ಶಿವಮೊಗ್ಗ, ಮೈಸೂರು, ಉಡುಪಿ, ಸರಿನಾ? ಇಷ್ಟೆಲ್ಲ ಜಿಲ್ಲೆಗಳಲ್ಲಿ ನಿಮಗೆ ಎಲ್ಲಾದರೂ ಎಕ್ಸಾಮ್ ಸೆಂಟರ್ ಬರ್ಬೋದು. ಐ ಥಿಂಕ್ ಅಲ್ಲಿ ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ನೀವು ಆ ಪ್ಲೇಸಸ್ಸನ್ನು ಕೊಡ್ಬೋದಾಗಿದೆ. ಹಾಗೆಯೇ ಫ್ರೆಂಡ್ಸ್, ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ, ಆಯಿತಾ, ಏನಾಗಿರಬೇಕು ಅಂತ ನೋಡೋದಾದರೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಅಂತ ಹೇಳ್ತಿದ್ದಾರೆ. ಮೆಟ್ರಿಕ್ಯುಲೇಷನ್ ಅಂತಂದ್ರೇನು, 10th ಸ್ಟ್ಯಾಂಡರ್ಡ್, ಆಯಿತಾ? SSLC ಆಗಿದ್ದರೆ ನೀವೇನು ಮಾಡ್ಬೋದು, ಈ ಎಲ್ಲ ಹುದ್ದೆಗಳಿಗೆ, ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಇರ್ಬೋದು, ನಾರ್ಕೋಟಿಕ್ಸ್ ಬ್ಯೂರೋ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತು ಕಸ್ಟಮ್ಸ್ ಇರ್ಬೋದು, ಇಲ್ಲೆಲ್ಲ ಅಪ್ಲಿಕೇಶನ್ ಹಾಕ್ಬೋದು. ಈ 3 ಜಾಬಿಗೂ ನಿಮಗೆ ಬರೀ SSLC ಆದರೆ ಸಾಕು. ಹಾಗೆಯೇ ಎಕ್ಸಾಮ್ಸ್ನ ನೋಡೋದಾದರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, 2 ಎಕ್ಸಾಮ್ಸ್ಗಳನ್ನು ನೀವು ಬರಿಬೇಕಾಗತ್ತೆ, ಅಂದರೆ 2 ರೀತಿಯ ಎಕ್ಸಾಮ್ಸ್ಗಳನ್ನು, Session 1 ಮತ್ತು Session 2 ಅಂಥೇಳಿ. ಸೊ ನೋಡ್ತಾ ಇರ್ಬೋದು, Session 1ನಲ್ಲಿ 2 ರೀತಿಯ ಪೇಪರ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮೊದಲನೇದಾಗಿ ನ್ಯೂಮೆರಿಕಲ್ ಮತ್ತು ಮ್ಯಾಥಮೆಟಿಕ್ಸ್ ಆ್ಯಪ್ಟಿಟ್ಯೂಡ್ ಅಂಥೇಳಿ, ಸರಿನಾ? ಲೆಕ್ಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಸೊ 20 ಕ್ವಶನ್ಗೆ 60 ಮಾರ್ಕ್ಸ್ ಇರುತ್ತೆ. ಹಾಗೆಯೇ ರೀಸನಿಂಗ್, ತಾರ್ಕಿಕರಿಸುವಿಕೆಗೆ 20 ಕ್ವಶನ್ಗೆ 60 ಮಾರ್ಕ್ಸ್. ಸೊ Session 1 ಇದೆ ಅಲ್ವಾ ಫ್ರೆಂಡ್ಸ್, ಅದು ಕೇವಲ ನೀವು ಕ್ವಾಲಿಫೈ ಆಗಬೇಕಾಗತ್ತೆ, ಆಯಿತಾ? ಇಷ್ಟಿಷ್ಟು ಮಾರ್ಕ್ಸ್ ತೊಗೊಂಡು ಅಥವಾ ಇಷ್ಟು ಪರ್ಸೆಂಟ್ ತೊಗೊಂಡು ಕ್ವಾಲಿಫೈ ಆಗಬೇಕಾಗತ್ತೆ. ಮುಂದೆ ಹೇಳ್ತೀವಿ ಎಷ್ಟೆಷ್ಟು ತೊಗೋಬೇಕು, ಎಷ್ಟೆಷ್ಟು ಕ್ವಾಲಿಫೈಂಗ್ ನೇಚರ್ ಇರುತ್ತೆ. Session 2 ಇದೆ ಅಲ್ವಾ, ಅದರಲ್ಲಿ ಸಬ್ಜೆಕ್ಟ್ಸ್ ನೋಡಿ, ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಇರುತ್ತೆ, ಆಯಿತಾ? ಸೊ 75 ಮಾರ್ಕ್ಸ್ ಇರುತ್ತೆ ಕ್ರಮವಾಗಿ. ಇದರಲ್ಲಿ ನೀವು ಏನು ಗಳಿಸ್ತಿರಲ್ವ ಈ Session 2ನಲ್ಲಿ, ಸೊ ಇದನ್ನು ಮೆರಿಟ್ಗೆ ಕನ್ಸಿಡರ್ ಮಾಡ್ತಾರೆ, ಸರಿನಾ? ಅಂದರೆ 2ರಲ್ಲಿನೂ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೊಗೊಳ್ಳೇಬೇಕಾಗತ್ತೆ. ಇಷ್ಟು ಪರ್ಸೆಂಟ್ ಅಂತ ಅವ್ರು ಮಾಡಿದ್ದಾರೆ, SC ಇಷ್ಟು ತೊಗೋಬೇಕು, ST ಇಷ್ಟು ತೊಗೋಬೇಕು, OBC ಇಷ್ಟು ತೊಗೋಬೇಕು ಅಂತೇಳಿ, ಸರಿನಾ? ಸೊ ಅದ್ರ ಮೇಲೆ ಜಾಸ್ತಿ ಮಾರ್ಕ್ಸ್ ತೊಗೊಳ್ಳೇಬೇಕಾಗತ್ತೆ ಇಲ್ಲಿ Session 2ನಲ್ಲಿ. ಹಾಗೆಯೇ Session 1ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಸರಿನಾ? ಓಕೆ, ಹಾಗೆಯೇ Session 1 ಏನಿದೆ ಅಲ್ವಾ ಫ್ರೆಂಡ್ಸ್, ಇದು ಅರ್ಹತಾ ಪರೀಕ್ಷೆ ಆಗಿರುತ್ತೆ. ಅರ್ಹತಾ ಪರೀಕ್ಷೆ ಅಂದ್ರೇನು, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೊಗೊಳ್ಳೇಬೇಕಾಗತ್ತೆ ಇದರಲ್ಲಿ, ಕ್ವಾಲಿಫೈಯಿಂಗ್ ಪರ್ಸೆಂಟ್ ಮಾರ್ಕ್ಸ್ನ ನೀವು ತೊಗೊಳ್ಳೇಬೇಕು. ಸೊ ಇದಾದರೆ ಮಾತ್ರ ನಿಮ್ಮದು ಇದು ಏನು ಮಾಡ್ತಾರೆ, ಇವ್ಯಾಲ್ಯುಯೇಷನ್ ಮಾಡ್ತಾರೆ ಅಥವಾ ಇದರಲ್ಲಿ ತೆಗೆದು Session 2ನಲ್ಲಿ ತಗೊಳ್ಳುವಂಥ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅಪಾಯಿಂಟ್ಮೆಂಟ್. ಹಾಗಾದರೆ Session 2ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ನೋಡೋದಾದರೆ, ಹೌದು, ಆಯಿತಾ? Session 2ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸರಿನಾ? ಸೊ ಹಾಗಾಗಿ ಕೇರ್ಫುಲ್ ಆಗಿ ನೀವು Session 2ನ ಆನ್ಸರ್ ಮಾಡಬೇಕಾಗುತ್ತೆ. Session 1ನಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಎಷ್ಟು ಬೇಕಾದರೂ ಆರಾಮಾಗಿ ಟಿಕ್ ಮಾಡ್ಬೋದು, ಬಟ್ ಆಯಿತಾ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೊಗೊಳ್ಳೇಬೇಕಾಗುತ್ತೆ SC ಗೆ. ಹಾಗೆಯೇ ಸಿಲೆಬಸ್ನ ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ನ್ಯೂಮೆರಿಕಲ್ ಮತ್ತು ಮ್ಯಾಥಮೆಟಿಕ್ಸ್ ಆ್ಯಪ್ಟಿಟ್ಯೂಡ್ ಏನೇನು ಓದ್ಕೋಬೇಕು ಅಂಥೇಳಿ, ಸರಿನಾ? ಈ ಬೋರ್ಡ್ ಮಾಸ್ ಇರ್ಬೋದು, ಟೈಮ್, ಡಿಸ್ಟೆನ್ಸ್, ಡೈರೆಕ್ಷನ್, ಪ್ರತಿಯೊಂದು, ಆಯಿತಾ? ಅಪ್ ಟು SSLC ಲೆವೆಲ್ ಏನು ಮ್ಯಾಥ್ಸ್ ಬಂದಿತ್ತು ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹಾಗೆಯೇ ರೀಸನಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್, ಆಯಿತಾ? ಸೊ ಅದರಲ್ಲಿ ಡೈರೆಕ್ಷನ್ಸ್ ಬಗ್ಗೆ, ಆಲ್ಫಾ ನ್ಯೂಮೆರಿಕಲ್ ಸೀರೀಸು, ಆಯಿತಾ, ಈ ಬ್ಯಾಂಕಿಂಗ್ ಪರೀಕ್ಷೆಗಳಿಗೇನು ಕೇಳ್ತಾರಲ್ವ, ಆ ಥರದ ಎಲ್ಲ ನಿಮಗೆ ಇಲ್ಲಿ ಕೇಳಲ್ಪಡ್ತಾರೆ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಮ್ಮ ಟೆಲಿಗ್ರಾಮ್ನಲ್ಲಿ ನಿಮಗೆ ಪೋಸ್ಟ್ ಮಾಡ್ತಾ ಇರ್ತೇವೆ. ಹಾಗೆ ಸಾಧ್ಯ ಆದರೆ ಒಂದು MTSದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೇವೆ, ನಿಮಗೆ ಐಡಿಯಾ ಬರುತ್ತೆ. ಹಾಗೆಯೇ ಜನರಲ್ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಅಂತೂ ನೀವು ಅಪ್ ಟು ಕರೆಂಟ್ ಅಫೇರ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪ್ರತಿಯೊಂದನ್ನು ಓದ್ಕೋಬೇಕಾಗತ್ತೆ ಅಪ್ ಟು SSLC ಲೆವೆಲ್, ಆಯಿತಾ? ಸೊ ಹಾಗಾಗಿ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ಬುಕ್ಸ್ಗಳನ್ನು, ಸಮಾಜ ಇರ್ಬೋದು, ವಿಜ್ಞಾನ ಇರ್ಬೋದು, ಈ 2 ಪುಸ್ತಕಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಜೊತೆಗೆ ಮಿನಿಮಮ್ ಜನವರಿಯಿಂದ ಹಿಡ್ಕೊಂಡು, ಆಯಿತಾ, ಜನವರಿಯಿಂದ ಹಿಡ್ಕೊಂಡು ಎಕ್ಸಾಮ್ ಯಾವಾಗ ನಡೆಯುತ್ತೆ, ಏಪ್ರಿಲ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಯವರೆಗಿನ ಕರೆಂಟ್ ಅಫೇರ್ಸ್, ಆಯಿತಾ, ಸಾಧ್ಯ ಆದರೆ December 2022 ಅಲ್ಲಿಂದನೂ ನೀವು ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ಹಾಗೆಯೇ ಇಂಗ್ಲೀಷ್, ಆಯಿತಾ, ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ನಿಮಗೆ ನಾವು ಇಲ್ಲೇನು ಕೇಳಿದಾರಲ್ವ, ಇದನ್ನು ನಾವು ಸಾಲ್ವ್ ಮಾಡಿಸ್ತೇವೆ ಯೂಟ್ಯೂಬ್ ಚಾನಲಲ್ಲಿ. ಸೊ ಹಾಗಾಗಿ ಸಮಾನಾರ್ಥಕ ಪದಗಳು, ವಿರುದ್ಧ ಪದಗಳನ್ನು ಕೇಳ್ತಾರೆ, ವೊಕ್ಯಾಬ್ಯುಲರಿ ಕೇಳ್ತಾರೆ, ಟೆನ್ಸಸ್ನ ಕೇಳ್ತಾರೆ, ಕಾಂಪ್ರಿಹೆನ್ಷನ್, ಡೈರೆಕ್ಟ್ ಇಂಡೈರೆಕ್ಟ್, ಪ್ರತಿಯೊಂದನ್ನು ಇಲ್ಲಿ ಕೇಳಲಾಗುತ್ತೆ.
ಓಕೆ, ಹಾಗೆಯೇ ಆಸ್ಪಿರೆಂಟ್ಸ್ ಕೆಲವೊಂದು ಎಕ್ಸಾಮ್ಸ್ಗಳಿಗೆ ದೈಹಿಕ ಪರೀಕ್ಷೆ ಇರುತ್ತೆ, ದೈಹಿಕ ತಾಳ್ವಿಕೆ ಪರೀಕ್ಷೆ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಯಾವುದಂತ ನೋಡೋದಾದರೆ, ಈ ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ಸು ಮತ್ತು ನಾರ್ಕೋಟಿಕ್ಸ್ ಬ್ಯೂರೋ CBN ಅಂತೇನಿದೆ, ಸೊ ಇವೆರಡು ಪೋಸ್ಟ್ಗಳಿಗೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಸೊ ನೀವು ಒಂದು ವೇಳೆ ಮೇಲ್ ಕ್ಯಾಂಡಿಡೇಟ್ಗಳಾಗಿದ್ದರೆ 1600 ಮೀಟರ್, 1600 ಮೀಟ್ರ್ ನಡಿಗೆ ಅಷ್ಟೇ ವಾಕ್ ಮಾಡಬೇಕಾಗತ್ತೆ, ಓಡೋದೇನಿರಲ್ಲ, ವಾಕಿಂಗ್ ಮಾಡಬೇಕಾಗತ್ತೆ ಫಾಸ್ಟಾಗಿ, ಬರೀ 15 ನಿಮಿಷದಲ್ಲೇ ನೀವು ನಡಿಬೇಕಾಗತ್ತೆ, ಸರಿನಾ? ಸೊ ಹಾಗಾಗಿ ಆಯಿತಾ, ಬ್ರಿಸ್ಕ್ ವಾಕ್ ಅಂತ ಹೇಳ್ತೀವಿ, ಫಾಸ್ಟಾಗಿ ನಡಿತೀವಲ್ವ, ಸೊ ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಇರಿ ಡೇಲಿ. ಹಾಗೆಯೇ ಫಿಮೇಲ್ ಕ್ಯಾಂಡಿಡೇಟ್ಗಳಾಗಿದ್ದರೆ 1 ಕಿಲೋಮೀಟರ್ ನಡಿಬೇಕಾಗತ್ತೆ 20 ಮಿನಿಟ್ಸ್ ಒಳಗಡೆ, ಆಯಿತಾ? ಐ ಹೋಪ್ ಆಯಿತಾ ನೀವೆಲ್ಲ ನಡೀತೀರಾ ಅಂತೇಳಿ. ಸೊ ಆದರೂ ಒಂದು ಸಲ ಪ್ರ್ಯಾಕ್ಟೀಸ್ ಮಾಡಿ ಟೈಮಿಂಗ್ ಇಟ್ಕೊಂಡು. ಸೊ ದೈಹಿಕ ಪರೀಕ್ಷೆ ಯಾರಿಗಿರುತ್ತೆ? ಕೇವಲ ಈ ಹವಾಲ್ದಾರ್ ಹುದ್ದೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಿರಲ್ವ, CBIC CBN, ಸೊ ಅವ್ರಿಗೆ ಮಾತ್ರ ಇರುತ್ತೆ. ಉಳಿದಂಗೆ MTS ಅವ್ರಿಗೇನು ಎಕ್ಸಾಮ್ ಇರೋದಿಲ್ಲ, ಅಂದರೆ ಫಿಸಿಕಲ್ ಎಕ್ಸಾಮ್ ಇರೋದಿಲ್ಲ, ಅವರು ಏನು ಎಕ್ಸಾಮ್ CET ಬರೆದಿರ್ತಾರಲ್ವ, ಸೊ ಅದರ ಮೇಲೆ ಅವ್ರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಹಾಗೆಯೇ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತಿದ್ದಾರೆ, ಅಂದರೆ ಹೈಟ್ ಚೆಸ್ಟ್ ನೋಡ್ತಾರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ. ಸೊ ನಿಮ್ಮ ಹೈಟ್ ಎಷ್ಟಿರಬೇಕು ಅಂತ ನೋಡೋದಾದರೆ 157.5 ಸೆಂಟಿಮೀಟರ್ ಇರಬೇಕಾಗತ್ತೆ ಮೇಲ್ ಕ್ಯಾಂಡಿಡೇಟ್ಗಳು ಆಗಿದ್ದರೆ, ಆಯಿತಾ? ಹಾಗೆಯೇ ಚೆಸ್ಟು 81 ಸೆಂಟಿಮೀಟ್ರ್ ಫುಲ್ಲಿ ಎಕ್ಸ್ಪ್ಯಾಂಡೆಡ್ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ನೀವು ಡೈಲಿ ಎಕ್ಸಸೈಸ್ ಆಯಿತು, ಪ್ರತಿಯೊಂದು ಮಾಡ್ತಾ ಇರಿ, ಯಾರು ಮೇಲ್ ಕ್ಯಾಂಡಿಡೇಟ್ಗಳು ಇದ್ದೀರಾ ಅವರೆಲ್ಲ. ಹಾಗೆಯೇ ಫಿಮೇಲ್ ಕ್ಯಾಂಡಿಡೇಟ್ಗಳಾಗಿದ್ದರೆ ಹೈಟು 152 ಸೆಂಟಿಮೀಟರ್ ಇರಬೇಕಾಗತ್ತೆ, ವೇಟು 48 kg ಇರಬೇಕಾಗತ್ತೆ. ಎಕ್ಸಾಮ್ಸ್ ಬರೆಯುವಾಗ CBT ಮೋಡಿಗೆ ಎಕ್ಸಾಮ್ ಬರೆಯುವಾಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಯಿತಾ, ಇದೆಲ್ಲ ಗೊತ್ತಿರುತ್ತೆ, ಸೊ ಯಾವುದಾದ್ರೂ ಒಂದು ತಗೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಪ್ರತಿಯೊಂದು ಫಾರ್ಮೆಟ್ಗಳು ಇಂಗ್ಲೀಷಲ್ಲೇ ತೆಗೆಸಿ, ಸರಿನಾ ಸ್ಪ್ರೆಡ್ಸ್? ಇಂಗ್ಲೀಷಲ್ಲೇ ನಿಮ್ಮದು ಕೆಟಗರಿ ಇರ್ಬೋದು, ಪ್ರತಿಯೊಂದು ರಿಸರ್ವೇಷನ್ನ ಸರ್ಟಿಫಿಕೇಟ್ಗಳನ್ನು ನೀವು ಇಂಗ್ಲೀಷಲ್ಲೇ ತೆಗೆಸ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ. ಆ್ಯಂಡ್ ಮೋಡ್ ಆಫ್ ಸೆಲೆಕ್ಷನ್ನ ಒಂದು ಸಲ ಹೇಳಿ ಈ ವಿಡಿಯೋನ ಮುಗಿಸೋಣ. ನೋಡಿ, ಸೆಕೆಂಡ್ ಅಂತ ಹೇಳ್ತಿದ್ದಾರೆ. ಇಫ್ ಓನ್ಲಿ ಕ್ಯಾಂಡಿಡೇಟ್ ಕ್ವಾಲಿಫೈಸ್ ಇನ್ ದ ಸೆಷನ್ 1, ಆಲ್ರೆಡಿ ಹೇಳಿದಂಗೆ ಸೆಷನ್ 1ನಲ್ಲಿ ಕ್ವಾಲಿಫೈ ಆದರೆ ಮಾತ್ರ ಸೆಷನ್ 2ನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತಾರಲ್ವ ಅದನ್ನು ಗಣನೆಗೆ ಅದನ್ನು ಲೆಕ್ಕ ಮಾಡ್ತಾರೆ, ಆಮೇಲೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಸೆಷನ್ 1, ಸೆಷನ್ 2, ಆಯಿತಾ, ಸೆಷನ್ 1 ಮತ್ತು ಸೆಷನ್ 2ನಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಎಷ್ಟೆಷ್ಟು ಅಂತ ನೋಡೋದಾದರೆ, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗಳಿಗೆ 30% ತೊಗೊಳ್ಳೇಬೇಕಾಗುತ್ತೆ, OBC ಮತ್ತು EWS 25% ತೊಗೊಳ್ಳೇಬೇಕಾಗುತ್ತೆ, ಉಳಿದಂಥ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು 20%ನ ತೊಗೋಬೇಕಾಗತ್ತೆ. ಯಾವುದರಲ್ಲಿ? ಇದು ಸೆಷನ್ 1 ಮತ್ತು ಸೆಷನ್ 2ನಲ್ಲಿ. ಇಷ್ಟು ಮಾರ್ಕ್ಸ್, ಇಷ್ಟು ಪರ್ಸೆಂಟ್ ತೊಗೊಂಡ್ರೆ ಕೆಲಸ ಆದಂಗೆ ಅಂತ ನೋಡೋದಾದರೆ ಇಲ್ಲ, ಆಯಿತಾ? ಇದು ಜಸ್ಟ್ ಕ್ವಾಲಿಫೈಯಿಂಗ್, ಅದು ಆಯಿತಾ, ಅದ್ರ ಅದು ತಗೊಳ್ಳೇಬೇಕಷ್ಟು. ಅದಾದ ಮೇಲೆ ನೀವು ಎಷ್ಟು ಗರಿಷ್ಠ ಮಾಡ್ತಿರಲ್ವ ಸೆಷನ್ 2ನಲ್ಲಿ ಮಾತ್ರ. ಸೆಷನ್ 1ನಲ್ಲಿ ಇಷ್ಟು ತೊಗೊಂಡ್ರೆ ಓಕೆ, ಸೆಷನ್ 2ನಲ್ಲಿ ಇದನ್ನು ತೊಗೋಬೇಕು, ಪ್ಲಸ್ ಇದಕ್ಕೆ ಜಾಸ್ತಿಯಾಗಿ ಇನ್ನೂ ಗರಿಷ್ಠ ಮಾರ್ಕ್ಸ್ನ ತೊಗೊಂಡ್ರೆ ನಿಮಗೆ ಶಾರ್ಟ್ ಲಿಸ್ಟ್ ಆಗುತ್ತೆ ಅಪಾಯಿಂಟ್ಮೆಂಟಿಗೆ. ಸೊ ಹಾಗೆಯೇ ಹವಾಲ್ದಾರ್ ಹುದ್ದೆಗೆ CBIC CBN ಯಾರು ಅಪ್ಲಿಕೇಶನ್ ಹಾಕಿರ್ತಿರಲ್ವ, ಸೊ ಅವ್ರನ್ನ ಒಂದು ಹುದ್ದೆಗೆ 5 ಜನರಂತೆ ಏನು ಮಾಡ್ತಾರೆ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಫಾರ್ ದ ಹವಾಲ್ದಾರ್ ಪೋಸ್ಟ್ ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಇನ್ ದ ರೇಷಿಯೋ ಆಫ್ 1:5 ಫಾರ್ ದ ಅಪಿಯರಿಂಗ್ ಆಫ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳ್ತಿದ್ದಾರೆ, ಸರಿನಾ? ಹಾಗೆಯೇ ಪರ್ಫಾರ್ಮೆನ್ಸ್ ಆಫ್ ದಿ ಸೆಷನ್ 2, ಸೊ ಅದ್ರ ಮೇಲೆ ನಾವು ಏನು ಮಾಡ್ತೀವಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಯಾರನ್ನ? ಹವಾಲ್ದಾರ್ ಹುದ್ದೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ವ ಸ್ವಂತಹ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳನ್ನು. ಎಸ್, ಇದಾಗಿದೆ ನೇಮಕಾತಿ ವಿಧಾನ, ನಿಮಗೆಲ್ಲ ಗೊತ್ತಾಯಿತು. MTSಗೆ ಕೇವಲ ಎಕ್ಸಾಮ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಆದರೆ ಹವಾಲ್ದಾರ್ ಹುದ್ದೆಗಳಿಗೆ ಎಕ್ಸಾಮ್ಸ್ನೂ ಕನ್ಸಿಡರ್ ಮಾಡ್ತಾರೆ, ಜೊತೆಗೆ ಫಿಸಿಕಲ್ ಟೆಸ್ಟ್, ಆಯಿತಾ, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ವಾಕಿಂಗ್ ಮಾಡಿದರೆ, ಹೈಟ್ ಇದ್ದರೆ, ವಿಮೆನ್ ಕ್ಯಾಂಡಿಡೇಟ್ ಆಗಿದ್ದರೆ ವೇಟ್ ಇದ್ದರೆ, ಬಾಯ್ಸ್ ಆಗಿದ್ದರೆ ಚೆಸ್ಟ್ ಇದ್ದರೆ, ಆಯಿತಾ, ಈ ರೀತಿ ಸ್ಟ್ಯಾಂಡರ್ಡ್ಸ್ಗಳಿದ್ದರೆ ನಿಮ್ಮನ್ನು ಏನು ಮಾಡ್ತಾರೆ, ಹವಾಲ್ದಾರ್ ಹುದ್ದೆಗೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. MTSಗೆ ಉಳಿದಂಗೆ ಪೇಪರ್ 2ನಲ್ಲಿ, ಸೆಷನ್ 2ನಲ್ಲಿ ನೀವೇನು ಸ್ಕೋರ್ ಮಾಡಿರ್ತೀರೋ ಅದ್ರ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡುವಂಥ, ಅಪಾಯಿಂಟ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಆ್ಯಂಡ್ ಭಾಳ ಕೇರ್ಫುಲ್ ಆಗಿರಿ, ಹವಾಲ್ದಾರ್ ಹುದ್ದೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರಲ್ವ, ಸೊ ಒಂದು ಹುದ್ದೆಗೆ 5 ವಿದ್ಯಾರ್ಥಿಗಳಂತೆ ಏನು ಮಾಡ್ತಾರೆ, ಫಿಸಿಕಲ್ ಟೆಸ್ಟಿಗೆ ಕರಿತಾ ಇರ್ತಾರೆ. ಸೊ ಹಾಗಾಗಿ ಫಿಸಿಕಲ್ ಎಕ್ಸಾಮ್ನ ಯಾವ ಥರ CET ಎಷ್ಟು ಒತ್ತು ಕೊಟ್ಟು ಓದ್ಕೊತಿರೋ ಅಷ್ಟೇ ನೀವು ಓದ್ಕೊಟ್ಟು ಪ್ರಯತ್ನ ಮಾಡಿ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ, ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಈ ಡೀಟೇಲ್ ಆಗಿರುವಂಥ PDF ನಮ್ಮ ಟೆಲಿಗ್ರಾಮ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಸರಿನಾ ಸ್ಪ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆ್ಯಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.